ಓಕೆ, ಈ ನಿರ್ಮಲಾ ಸೀತಾರಾಮನ್ ಅವರು 2024-25 ವರ್ಷಕ್ಕೆ 2024-25 ಆರ್ಥಿಕ ವರ್ಷಕ್ಕೆ ಇವತ್ತು ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ. ಮಧ್ಯಂತರ ಆಯವ್ಯಯ, ಇಟ್ ಇಸ್ ನಾಟ್ ಎ ಫುಲ್ ಬಜೆಟ್. ಯಾಕಂತಂದರೆ ನೆಕ್ಸ್ಟ್ ಚುನಾವಣೆ ಇರೋದ್ರಿಂದ ಫುಲ್ ಬಜೆಟ್ ಮಂಡಿಸೋಕೆ ಆಗದೇ ಇರಬಹುದು ಅವರಿಗೆ. ಮತ್ತು ಎಲೆಕ್ಷನ್ ಇರೋದ್ರಿಂದ ಇಟ್ ಈಸ್ ಎನ್ ಎಲೆಕ್ಷನ್ ಬಜೆಟ್. ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ 47,65,768 ಕೋಟಿಗಳು 47,65,768 ಕೋಟಿಗಳು ಕಳೆದ ವರ್ಷ ಮಂಡಿಸಿದ್ದು 23-24 ಆಯವ್ಯಯ ವರ್ಷದಲ್ಲಿ 45,97,97,03,097 ಕೋಟಿ ಅಂದರೆ ಈ ವರ್ಷ 2,62,671 ಕೋಟಿ ಹೆಚ್ಚುವರಿ ಮಾಡಿದ್ದಾರೆ ಈ ಮಧ್ಯಂತರ ಬಜೆಟ್ನಲ್ಲಿ. ಒಟ್ಟಾರೆಯಾಗಿ ಈ ಬಜೆಟ್ ನಿರಾಶಾದಾಯಕವಾದಂಥ ಬಜೆಟ್ ಇದೆ. ಮತ್ತು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಚುನಾವಣಾ ಬಜೆಟ್ ಆದ್ದರಿಂದ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಬಜೆಟನ್ನು ವಿಶ್ಲೇಷಣೆ ಮಾಡೋದು ಭಾರಿ ಕಷ್ಟ. ಈ ಬಜೆಟ್ನಲ್ಲಿ ಬಜೆಟ್ ಮೂಲಕ ಜನರ ಮುಂದೆ ಇಡೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಟ್ಟಿರೋದೇ ಜಾಸ್ತಿ. ಬಜೆಟ್ ಅಂತಂದರೆ ಅದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದೆಲ್ಲ ಇಡಬೇಕು, ಬಿಚ್ಚಿಡಬೇಕು. ಆದರೆ ಅವೆಲ್ಲನೂ ಕೂಡ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಆಗುತ್ತದೆ. ಈಗ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ, ಬೆಲೆ ಏರಿಕೆ ಬಗ್ಗೆ ಹೇಳಿಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಹೇಳಿಲ್ಲ, ಬರಗಾಲದ ಬಗ್ಗೆ ಹೇಳಿಲ್ಲ. ಸಾಲ ಎಷ್ಟು ಮಾಡಿದ್ದೀವಿ ಅಂತ ಹೇಳಿಲ್ಲ, ಒಟ್ಟು ಸಾಲ ಎಷ್ಟಾಗಿದೆ ಅಂತ ಹೇಳಿಲ್ಲ. ಈ ಬಜೆಟ್ ಕೂಡ ವಿಕಸಿತ ಬಜೆಟ್ಟು ಅಂತ ಹೇಳ್ತಾರೆ. ವಿಕಸಿತ ಬಜೆಟ್, ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ, ವಿನಾಶಕಾರಿ ವಿಕಸಿತ ಭಾರತ ಅಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್. ವಿಕಸಿತ ಭಾರತ ಮಾಡೋದಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್.